ಸೊ ನಾಳೆ ರಿಸಲ್ಟ್ ಬಿಜೆಪಿ ಕ್ಯಾಂಪ್ನಲ್ಲೂ ಕೂಡ ರಣತಂತ್ರ ಜೋರಾಗ್ತಾ ಇದೆ ಅವರ ಪಾಳಯದಲ್ಲೂ ಕೂಡ ಬಿಎಸ್ವೈ ನಿವಾಸದಲ್ಲಿ ಬಿಜೆಪಿ ನಾಯಕರು ಮೀಟಿಂಗ್ ಮಾಡಿದ್ದಾರೆ ಹಲವಾರು ಬಿಜೆಪಿ ನಾಯಕರು ಯಡಿಯೂರಪ್ಪನವರ ಮನೆಗೆ ಬಂದಿದ್ದರು ಯಡಿಯೂರಪ್ಪ ಬೊಮ್ಮಾಯಿ ನಿರಾಣಿ ಸೇರಿದಂತೆ ನಾಯಕರೆಲ್ಲರೂ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನಾಳೆಯ ರಿಸಲ್ಟ್ ಸಂಭಾವ್ಯ ಸನ್ನಿವೇಶಗಳನ್ನು ನಿಭಾಯಿಸುವ ಬಗ್ಗೆ ಚರ್ಚೆಯಾಗಿದೆ ಕಾಂಗ್ರೆಸ್ ಪಕ್ಷದ ವಿದ್ಯಮಾನಗಳ ಮೇಲೆ ಕಣ್ಣಿಡಿ ಕಾಂಗ್ರೆಸ್ ನಾಯಕರ ಪ್ರಮುಖರ ಚಲನವಲನಗಳ ಬಗ್ಗೆ ನಿಗಾ ಇಡಿ ಪಕ್ಷೇತರರು ಯಾರೆಲ್ಲ ಗೆಲ್ಲುವ ಸಾಧ್ಯತೆ ಇದೆಯೋ ಅವರ ಸಂಪರ್ಕ ಸಾಧಿಸಿ ವಿಶ್ವಾಸ ಪಡೆದುಕೊಳ್ಳಿ ಕುಮಾರಸ್ವಾಮಿ ಅವರ ಆಫರ್ ಮತ್ತು ಷರತ್ತುಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಾಗಿದೆ ಜೆಡಿಎಸ್ ಜೊತೆಗಿನ ಮೈತ್ರಿ ಬಗ್ಗೆ ಹೈಕಮಾಂಡ್ ನಾಯಕರೇ ನೋಡ್ಕೋತಾರೆ ಬಿಜೆಪಿಗೆ 108 ಸ್ಥಾನ ಪಕ್ಕಾ ಅಂತೆ 35 ಕ್ಷೇತ್ರದಲ್ಲಿ 50-50 ಚಿತ್ರಣ ಇದೆಯಂತೆ ಅದರಲ್ಲೊಂದು 10-15 ಗೆಲ್ತೀವಿ ಅಂತ ಅಲ್ಲಿ ಇವ್ರ ಪ್ರಕಾರ 120 ಪ್ಲಸ್ ಆಗಿಬಿಡುತ್ತೆ ಯಡಿಯೂರಪ್ಪನವರಿಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ನಾಯಕರು ಕೊಟ್ಟಿದ್ದಾರೆ ಸೇಮ್ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಹೇಗಿದೆಯೋ ಅದೇ ರೀತಿ ತಂತ್ರಗಾರಿಕೆಯನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಈಗಾಗಲೇ ವಿವಿಧ ಚಾನೆಲ್ಗಳು ಸುದ್ದಿ ವಾಹಿನಿಗಳು ಸಮೀಕ್ಷೆಯನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ 2018 ರಲ್ಲಿ ಸಹಿತ ಸಮೀಕ್ಷೆಗಳನ್ನು ಮಾಡಿದ್ದು 2018 ಮತ್ತು 23 ಸಮೀಕ್ಷೆಗಳನ್ನು ಹೋಲಿಸಿ ನೋಡಿದಾಗ ಹಿಂದಿನ ಸಮೀಕ್ಷೆಗಳು ಬಹಳಷ್ಟು ಸುಳ್ಳಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಾಗಲೇ ನಾವು ಬಹಳ ಡೀಪ್ ಆಗಿ ನಮ್ಮೆಲ್ಲ ಜಿಲ್ಲಾವಾರು ಬೂತ್ವಾರು ಕಾನ್ಸ್ಟಿಟ್ಯೂಷನ್ ವಿಧಾನಸಭೆವಾರು ಚೆಕ್ ಮಾಡಿದಾಗ 108 ಸೀಟುಗಳನ್ನು 100% ನಾವು ಗೆಲ್ತಾ ಇದ್ದೇವೆ ಕನಿಷ್ಠ 2018 ಚುನಾವಣೆಯಲ್ಲಿ ಇದೇ ರೀತಿಯಾಗಿ ಸಮೀಕ್ಷೆಗಳನ್ನು ಪ್ರಮುಖ ಚಾನೆಲ್ಗಳು ಕೊಟ್ಟಿದ್ದು ಅದೇ ಪ್ರಕಾರವಾಗಿ 2023 ರಲ್ಲಿ ಸಹಿತ ಚಾನೆಲ್ಗಳು ಈಗಾಗಲೇ ಎಕ್ಸಿಟ್ ಸಮೀಕ್ಷೆಗಳನ್ನು ಕೊಟ್ಟಿದ್ದಾರೆ ಎರಡೂ ಹೋಲಿಸಿ ನೋಡಿದರೆ ಮೊದಲನೇ ಸಮೀಕ್ಷೆಗಳು ಸತ್ಯಕ್ಕೆ ದೂರವಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ ಅದರಂತೆ ಈಗಿರುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೂತ್ ಮಟ್ಟದಲ್ಲಿ ಮುರುಗೇಶ್ ನಿರಾಣಿ ಅವರು ಹೇಳೋ ಪ್ರಕಾರ ನಮಗೆ ಬೂತ್ ಮಟ್ಟದಲ್ಲಿ ಮಾಹಿತಿಯನ್ನು ತರಿಸಿದ್ದೀವಿ ನಿಚ್ಚಳವಾಗಿ 108 ಕ್ಷೇತ್ರ ಗೆಲ್ತೀವಿ 35 ಕ್ಷೇತ್ರಗಳಲ್ಲಿ 50-50 ಇದೆ ಅದರಲ್ಲೊಂದು 10-15 ಗೆದ್ದರೆ 120-20 ಆಗುತ್ತೆ ಅಂತ ಇರಲಿ ಓಕೆ ಅವರವರ ವಿಶ್ವಾಸ ನಂಬಿಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ ಇಸ್ ಮಸೂದ್ ಈಗ ಬಿಜೆಪಿ ಪಾಳಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳೇನು ಅವರ ಲೆಕ್ಕಾಚಾರಗಳೇನು ಅರವಿಂದ್ ಬಿಜೆಪಿ ನಾಳೆಯ ರಿಸಲ್ಟ್ ಮೇಲೆ ದೊಡ್ಡ ಮಟ್ಟದ ವಿಶ್ವಾಸವನ್ನು ಇಟ್ಕೊಂಡು ಎದುರು ನೋಡ್ತಾ ಇರುವಂಥದ್ದು ಒಂದು ಕಡೆ ಎಕ್ಸಿಟ್ ಪೋಲ್ಗಳಿಂದ ಏನು ಸಮೀಕ್ಷೆಗಳ ಹಿನ್ನಡೆ ಇದೆ ಆ ಹಿನ್ನಡೆಯನ್ನು ಹೆಚ್ಚಿನ ಮಟ್ಟಿಗೆ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ ನಿನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಳ್ತಿಲ್ಲ ಯಾಕೆಂತಂದರೆ ಇವತ್ತು ಕೂಡ ಬೂತ್ಗಳಿಂದ ಅಂಕಿಅಂಶಗಳನ್ನು ಬಿಜೆಪಿ ನಾಯಕರು ತರಿಸ್ಕೊಂಡಿದ್ದಾರೆ ಆ ಒಂದು ಅಂಕಿಅಂಶಗಳ ಆಧಾರಿತವಾಗಿ ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಿರುವಂಥ ಸರ್ವೆಗಳನ್ನು ಆಧರಿಸಿ ಅವರ ಸರ್ವೆಗಳನ್ನು ಆಧರಿಸಿ 108 ಕನಿಷ್ಠ ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ಒಂದು ಅಂಕಿಅಂಶದಿಂದ ರಿಸಲ್ಟ್ ಬಂದಿದೆ ಆ ಹಿನ್ನೆಲೆಯಲ್ಲಿ ಆ ಒಂದು ವಿಶ್ವಾಸ ಬಿಜೆಪಿ ನಾಯಕರದ್ದು ಜೊತೆಗೆ 35 ಕ್ಷೇತ್ರಗಳಲ್ಲಿ 50-50 ಹಣಾಹಣಿ ಇದೆ ಆ 50-50 ಹಣಾಹಣಿಯಲ್ಲಿ 10-12 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವ ವಿಶ್ವಾಸ ಇದೆ ಹಾಗಾಗಿ ಒಂದು 115-120 ಸ್ಥಾನಗಳನ್ನು ಗೆದ್ದು ನಾವೇ ಅಧಿಕಾರ ರಚನೆ ಮಾಡ್ತೀವಿ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಮುಂದಿನ ತಂತ್ರಗಾರಿಕೆ ಏನು ಮಾಡಬೇಕು ನಾಳೆಯ ಸಂಭಾವ್ಯ ಸಾಧ್ಯತೆಗಳು ಏನೆಲ್ಲ ಬರ್ತವೆ ಆ ಒಂದು ಸನ್ನಿವೇಶಗಳಿಗೆ ಯಾವ ರೀತಿ ರಣತಂತ್ರ ಹುಡಬೇಕು ಅನ್ನೋ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಇವತ್ತೇ ಚರ್ಚೆಯನ್ನು ಮಾಡಿದ್ದಾರೆ ಸಮಾಲೋಚನೆಯನ್ನು ಮಾಡಿದ್ದಾರೆ ಒಂದು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಕೆಲವು ನಾಯಕರು ಚರ್ಚೆ ಮಾಡಿದ್ರು ಅಲ್ಲಿಂದ ಯಡಿಯೂರಪ್ಪನವರ ನಿವಾಸಕ್ಕೆ ಬಂದರು ಮುಖ್ಯಮಂತ್ರಿ ಕೆಲವು ಕೆಲವು ನಾಯಕರುಗಳು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಿವಾಸದಲ್ಲಿ ಸುಮಾರು 1 ಗಂಟೆಗಳ ಕಾಲ ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ ಬೂತ್ ಮಟ್ಟದ ಮಾಹಿತಿಗಳು ಏನೆಲ್ಲ ಇದ್ದಾವೆ ಯಾವ ರೀತಿ ಸೀಟ್ ಬರುತ್ತೆ ಜೊತೆಗೆ ಅವೆಲ್ಲ ಒಂದು ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಇನ್ನೊಂದು ಮುಂದೆ ನಾಳೆಯಿಂದ ಏನು ಮಾಡಬೇಕು ಅಂತ ಒಂದು ಪಕ್ಷೇತರರು ಕನಿಷ್ಠ 3, 4 ಅಥವಾ 5 ವರೆಗೂ ಕೂಡ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿದು ಆ ಪಕ್ಷೇತರ ಜೊತೆ ಸಂಪರ್ಕ ಸಾಧಿಸ್ಕೊಂಡು ಅವರ ವಿಶ್ವಾಸ ಗಳಿಸ್ಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಆಫರ್ ಇಟ್ಟಿದ್ದಾರೆ ಅಂತಂದು ಕೂಡ ಹೇಳಲಾಗ್ತಿದೆ ಅದರಲ್ಲಿ ನಮ್ಮ ಷರತ್ತುಗಳನ್ನು ಯಾವ ಪಕ್ಷ ಒಪ್ಕೊಳ್ಳುತ್ತೋ ಅದರ ಜೊತೆಗೆ ನಾವು ಹೋಗ್ತೀವಿ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಆಫರವನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಟ್ಟಿದ್ದಾರೆ ಅಂತಂದು ಕೂಡ ಹೇಳಲಾಗ್ತಿದೆ ಆ ಒಂದು ಆಫರ್ ಬಗ್ಗೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಬೂತ್ ಮಾಹಿತಿ ಜೊತೆಗೆ
ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಏನು ಆಫರ್ ಇದೆ ಅದನ್ನು ಕೂಡ ಹೈಕಮಾಂಡ್ ನಾಯಕರ ಮಟ್ಟ ಗಮನಕ್ಕೆ ತಂದಿದ್ದಾರೆ. ಅದನ್ನ ಅಂದ್ರೆ ಮೈತ್ರಿ ಮಾಡ್ಕೋಬೇಕಾ ಬೇಡವಾ, ಯಾವ ಸಂದರ್ಭದಲ್ಲಿ ಆ ನಿರ್ಧಾರ ತಗೋಬೇಕು ಅದನ್ನ ಹೈಕಮಾಂಡ್ ನಾಯಕರು ನೋಡ್ಕೋತಾರೆ. ಅದಕ್ಕೂ ಮುನ್ನ ನಾವೇನ್ ಮಾಡಬೇಕು ಅನ್ನುವಂತಹ ಒಂದು ಲಿಸ್ಟ್ ಅನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಪಕ್ಷೇತರನ ಗಮನದಲ್ಲಿಡಬೇಕು, ಕಾಂಗ್ರೆಸ್ ನಾಯಕರ ಪ್ರಮುಖರ ಚಲನವಲನ ಮೇಲೆ ನಿಗಾ ಇಡಬೇಕು. ನಾಳೆ ರಿಸಲ್ಟ್ ಬಂದ ನಂತರ ಯಾವ ತರ ರಿಸಲ್ಟ್ ಬರುತ್ತೆ, ಏನ್ ಮಾಡಬೇಕು, ಈಗಾಗಲೇ ಸ್ಟ್ರಾಟಜಿ ಮಾಡ್ಕೊಳ್ಳಲಾಗಿದೆ, ಅದರಂತೆ ನಡೆಯೋಣ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಆಯಾ ಪಕ್ಷದವರೇನು ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ, ಮೂರು ನಾಲ್ಕು ತಿಂಗಳಿಂದ ಶ್ರಮ ಪಟ್ಟು ಶತಾಯಗತಾಯ ಅಧಿಕಾರ ಹಿಡಿಬೇಕು ಅಂತ ಅಂದ್ಕೊಂಡವರು ಕೊನೆ ಮೊಮೆಂಟಲ್ಲಿ ಗಿವ್ ಇಟ್ ಅಪ್ ಮಾಡಲ್ಲ. ಅಲ್ಟಿಮೇಟ್ಲಿ ನಂಬರ್ ಇಸ್ ಫೈನಲ್, ಯಾವ ನಂಬರ್ ಯಾವ್ಯಾವ ಪಕ್ಷಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಇವರಿವರ ಮುಂದಿನ ರಣತಂತ್ರಗಳು ಡಿಪೆಂಡ್ ಆಗಿರುತ್ತೆ.